ಮಂಗಳೂರಿನ ಅಳಿಯ ನಾನು. ಸೊ ನಮ್ಮನಹಳ್ಳಿ ಯಾವಾಗಲೂ ಒಂದು ಸೈಡಲ್ಲಿ ಫೋನ್ ಕಾಲು, ಊರಿಗೆ ಫೋನ್ ಮಾಡಿದಾಗ ತುಳುನೇ ನಡೀತಾ ಇರುತ್ತೆ. ಶೋಕ್ ಬರ್ಕೊಂಡು ಅರ್ಥ ಹಾಕೊಂಡು ಮಾತಾಡ್ಬೇಕಾದ್ರೆ ಸ್ವಲ್ಪ ಡಂಗ್ ಡಂಗ್ ಅಂತ ಹೋಗುತ್ತೆ ಆ ಕಡೆಗೆ. ಬಟ್ ಖುಷಿ ಅಂಡ ಥ್ಯಾಂಕ್ ಯು. ಹೆಂಚಿನ ದಾನೆ ಬೇಗ ಹೆಂಚಾಂಡ ಒಣಸಾಂಡ ಆಂಡ ಅಷ್ಟೇ ಬರೋದು, ಮುಂದೆ ಬರ್ದಿರ ಬೇಸರ ಬೇಡ. ಮಂಗಳೂರು ಹೌದು ಹೇಳಿದ್ನಲ್ಲ, ಹೇಗಿದ್ದೀರ ಒಣಸಾಂಡ ಅಂತ ಹೇಳಿದ್ರೆ ಗಜೆ ಪೆಂಚಿನ ಅಂತ ಹೇಳಿ ಇನ್ನೆಂತ ಬೇಕು, ಇನ್ನೆಂತ ಹೇಳುದು. ಯಾವ್ದು ಹೇಳಿದ್ ಎಂಚವಲ್ಲಾರ? ಹಾಯ್ ಎಲ್ರಿಗೂ, ನಾವು ಮೂವಿ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಈಗ ಗಾಡಿ ಪಾರ್ಕ್ ಮಾಡಿ ಹೋಗ್ತಿದ್ದೇವೆ. ಈಗ ಇದು ಡ್ರ್ಯಾಗನ್ ಮಾರ್ಟ್ 2 ಅಲ್ಲಿ ನಮಗೆ ಕ್ಲೋಸ್ ಇದೆ ಅಲ್ವಾ, ಮನೆಗೆ ನಮ್ಮ ಮನೆಗೆ ಕ್ಲೋಸ್ ಇದೆ ಡ್ರ್ಯಾಗನ್ ಮಾರ್ಟ್ 2 ಅಲ್ಲಿ. ದಾದಾಗ ಅಯ್ಯೋ ನಾನೇ ಅದೇ ಬರ್ತೀನಿ ಯಾರು. ಹಾಂ ಓಡೆ. ಹಾಂ ನಮ್ಮ ಹತ್ರ ಟಿಕೆಟ್ ಇಲ್ಲ, ಎಲ್ಲ ಹೌಸ್ ಫುಲ್ ಆಗಿದೆಂತೆ. ನಿನ್ನೆ ಒಂದು ಇಬ್ಬರಿಗೆ ಕಾಲ್ ಮಾಡಿ ಕೇಳಿದ್ದೆವು, ಇಲ್ಲ ಟಿಕೆಟ್ ಇಲ್ಲ, ಎಲ್ಲ ಫುಲ್ ಆಗಿದೆ, ಮುಂಚೆ ಕೇಳಬೇಕಿತ್ತು ಅಂತ ಹೇಳಿದ್ರು ಅವರು. ನಾವು ಸಿಗ್ತದಲ್ವಾ, ಡ್ರ್ಯಾಗನ್ ಮಾರ್ಟ್ 2ಗೆ ಜಾಸ್ತಿ ಜನ ಬರೋದಿಲ್ಲ, ಅದಕ್ಕಾಗಿ ಸಿಗ್ಬೋದಂತ ನಾವು ಮುಂಚೆಲೆ ಕೇಳಲಿಲ್ಲ ಅವ್ರ ಹತ್ರ ಟಿಕೆಟ್. ನಿನ್ನೆ ಒಬ್ಬರು ಕೇಳಿದಾಗ ಒಬ್ಬರು ಇಲ್ಲ ಹೇಳಿದರು, ಹೌಸ್ ಫುಲ್ ಅಂತ ಹೇಳಿದರು. ಮತ್ತೊಬ್ಬರು ಇದ್ದೆ ಕೊಡ್ತೇನೆ ಅಂತ ಹೇಳಿದರು, ಆದರೆ ಅವರು ಬೇರೆ ಫಂಕ್ಷನಲ್ಲಿ ಇದ್ದಾರೆ, ಅಲ್ಲಿಗೆ ಬಂದರೆ ಕೊಡ್ತೇನೆ, ಇಲ್ಲಾದರೆ ಡ್ರ್ಯಾಗನ್ ಮಾರ್ಟಿಗೆ ಬಂದಾಗ ಕೊಡ್ತೇನೆ ಅಂತ ಹೇಳಿದರು. ನಾವು ಆ ಫಂಕ್ಷನಿಗೆ ಹೋಗಲಿಲ್ಲ, ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕಾಗಿ ಹೋಗಲಿಲ್ಲ. ಈಗ ಅವರು ಬರುವ ತನಕ ಕಾಯಬೇಕು. ಬರ್ಬೋದು ಅವರು ನೋಡುವ, ಅಂದರೆ ಮೂವಿ ಸ್ಟಾರ್ಟ್ ಆಗುವ ಮುಂಚೆ ಬರಬೇಕಲ್ಲ, ಬರ್ಬೋದು. ಅವ್ರಿಗೆ ಕೂಡ ಮೂವಿ ನೋಡಲಿಕ್ಕೆ ಉಂಟಲ್ಲ, ನೋಡುವ ಏನಾಗ್ತದೆ ಏನೆಲ್ಲ ಆಗ್ತದೆ ಅಂತ. ಈಗ ಲಿಫ್ಟಲ್ಲಿದ್ದೇವೆ ನೋಡಿ, ಕೆಳಗಡೆ ಎಲ್ಲ ಆಡ್ತಾ ಇದ್ದಾರೆ. ಇದು ಪೇ ಮಾಡಬೇಕು, ಟೆನಿಸ್ ಎಲ್ಲ ಆಡಲಿಕ್ಕೆ ಪೇ ಮಾಡಬೇಕು. ಈಗಲೇ ನೋಡಿ ಎಷ್ಟು ಜನ ಬಂದಿದ್ದಾರೆ, ರಶ್ ಉಣ್ಣತೆ ಇತ್ತೇನೆ ನೋಡಿ, 5:30 ಅಂತೆ ಫುಲ್ ರಶ್ ಈಗ. ಸ್ವಲ್ಪ ಬೇಗನೆ ಬಂದದ್ದು, ಯಾಕಂದರೆ ನಮ್ಮ ಹತ್ರ ಟಿಕೆಟ್ ಇಲ್ಲಲ್ಲ, ಟಿಕೆಟ್ ಇದ್ದರೆ ಆರಾಮಾಗಿ ಬರ್ಬೋದಿತ್ತು. ಯಾರಾದರೂ ಕೊಡ್ತಾರಾ ಅವ್ರು ಬರೋದಿದ್ರೆ ಅಂತ ಸ್ವಲ್ಪ ಬೇಗನೆ ಬಂದದ್ದು ನೋಡಿ. ಎಷ್ಟು ಜನ ಬಂದಿದ್ದಾರೆ ನೋಡಿ, ಇನ್ನೂ ಸ್ವಲ್ಪ ಟೈಮ್ ಉಂಟು ಸ್ಟಾರ್ಟ್ ಆಗಲಿಕ್ಕೆ, ಆದರೂ ಈಗಲೇ ಎಷ್ಟು ಜನ ಬಂದಿದ್ದಾರೆ. ಎಲ್ಲ ಕನ್ನಡ ಪಿಕ್ಚರ್ ಅಲ್ಲ, ಎಲ್ರಿಗೂ ಅರ್ಥ ಆಗ್ತದೆ. ನಮ್ಮ ತುಳು ಪಿಕ್ಚರ್ ಆದರೆ ಇಲ್ಲಿ ಯಾರು ಅಷ್ಟು ಜನ ಬರೋದಿಲ್ಲ ನೋಡಿ. ಈಗ ಗಣೇಶ್ ಬರ್ತಿದ್ದಾರಂತೆ, ಎಲ್ಲರೂ ಹೋಗ್ತಿದ್ದಾರೆ, ಏನು ಎಲ್ಲರೂ ಆಚೆ ಹೋಗ್ತಿದ್ದಾರೆ ಅಂತ ಕೇಳುವಾಗ ಗಣೇಶ್ ಬರ್ತಿದ್ದಾರೆ ಅಂತ ನೋಡಿ. ಈಗ ಬರ್ತಾ ಇದ್ದಾರೆ ನೋಡಿ, ನಾನು ಕೂಡ ಹಿಂದೆಯಿಂದ ಹೋದೆ ಅವರದ್ದು. ನಮಗೇನು ಲಕ್ಕಿಲಿ ಒಂದೆರಡು ಟಿಕೆಟ್ ಸಿಕ್ಕಿತು, ಅಂದರೆ ನಮಗೆ ಕೊಡ್ತೇನೆ ಅಂತ ಹೇಳುವವರು ಬರಲಿಲ್ಲ. ಅವರು ಅದೇ ಫಂಕ್ಷನಲ್ಲಿ ಬ್ಯುಸಿ ಆಗಿದ್ದರು, ಅವರು ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದರು. ಅಲ್ಲೇ ಅವರಿಗೆ ತುಂಬ ಕೆಲಸ ಇರ್ತದಲ್ಲ, ಮತ್ತು ಯಾರದೋ ಯಾರ ಹತ್ರನೋ ಟಿಕೆಟ್ ಇತ್ತು, ಅವ್ರ ಹತ್ರ ಒಂದೆರಡು ಟಿಕೆಟ್ ಇತ್ತು, ಮತ್ತು ಅವರು ಆ ಜನ ಬರೋದಿಲ್ಲ ಅಂತ ಹೇಳಿದ್ರಂತೆ, ಅದಕ್ಕೆ ಬೇರೆಯವರಿಗೆ ಕೊಡುವ ಟಿಕೆಟ್ ಅದು. ಅವರು ಬರೋದಿಲ್ಲ ಹೇಳಿದ್ದಕ್ಕೆ ನಮಗೆ ಕೊಟ್ಟರು, ಆದರೂ ಕೆಲವರಿಗೆ ಅಲ್ಲಿ ಟಿಕೆಟಲ್ಲಿ ಇರಲಿಲ್ಲ, ನಿಮಗೆ ಬೇಡ ಆದರೆ ನಮಗೆ ಕೊಡಿ ಅಂತ ಹೇಳ್ತಿದ್ರು. ನಾನು ಕೊಡಲಿಲ್ಲ, ಮತ್ತು ನಾವು 150 dirham ಆಗಿದೆ ಎರಡು ಟಿಕೆಟಿಗೆ, 150 dirham ಕೊಟ್ಟು ತಗೊಂಡದ್ದು ನಾವು. ಮತ್ತು ಅದು ಎರಡೇ ಟಿಕೆಟ್ ಇದ್ದದ್ದು, ಕೆಲವರೆಲ್ಲ ಹಿಂದೆ ಹೋಗಿದ್ದಾರೆ ಕಾಣ್ತದೆ. ಮತ್ತು ಮೂವಿ ಸ್ಟಾರ್ಟ್ ಆದಮೇಲೆ ಅವರು ಕಾಲ್ ಮಾಡಿದರು ಬಂದಿದ್ದೇನೆ ಅಂತ. ಆಗ ಆಲ್ರೆಡಿ ನಾವು ಮೂವಿ ನೋಡ್ತಾ ಇದ್ದೇವೆ, ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿದೆ. ಮತ್ತು ಇತ್ತು ಅವ್ರ ಹತ್ರ ಕಾಲ್ ಮಾಡಿದರು, ಏನು ಮಾಡಲಿಕ್ಕೆ ಆಗ್ತದೆ ನಮಗೆ, ಮತ್ತು ಹೆದರಿಕೆ ಆಯ್ತು ಅವ್ರು ಬರೆದಿದ್ದರೆ ಏನು ಮಾಡೋದಂತ. ಆದರೆ ಫೋನ್ ಮಾಡಿದ್ದೆವು, ಫೋನ್ ಲಾಸ್ಟ್ ಮೂಮೆಂಟ್ ಅವ್ರು ಪಿಕ್ ಮಾಡಲಿಲ್ಲ, ಅದಕ್ಕಾಗಿ ನಾವು ಬೇರೆ ಅಲ್ಲಿ ತಗೊಂಡದ್ದು. ಎರಡೇ ಟಿಕೆಟ್ ಇದ್ದದ್ದು. ಓಕೆ, ಗಣೇಶ್ ಅವರು ಒಂದು ಸೈಡ್ ಕರ್ಕೊಂಡು ಹೋದರು ಅವರನ್ನು. ನಾವು ಒಳಗೆ ಬಂದು ಕೂತಿದ್ದೇವೆ ನೋಡಿ, ಥಿಯೇಟರ್ಗೆ ಒಳಗೆ ಬಂದು ಕೂತಿದ್ದೇವೆ. ಗೊತ್ತಿಲ್ಲ ಈಗ ಬರ್ಬೋದು, ಅವರು ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ.
ಇವತ್ತಿನ ರಶ್ ನೋಡುವಾಗ ಅವರೊಟ್ಟಿಗೆ ಒಂದು ಫೋಟೋ ತೆಗೆದುಕೊಳ್ಳುವ ಚಾನ್ಸ್ ಇಲ್ಲ ಅಂತ ಅನಿಸ್ತಾ ಇದೆ ನಂಗೆ. ಏನ್ ಮಾಡುದು ಗೊತ್ತಿಲ್ಲ, ನೋಡುವ ಏನೆಲ್ಲ ಆಗ್ತದೆ ಅಂತ. ಬರ್ತಾ ಇದಾರೆ ನಿಮ್ಮ ಎದುರುಗಡೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಹೀರೋಯಿನ್ ಮಾಲ್ವಿಕಾ ನಾಯರ್ ಅವರು, ಹಿರಿಯ ನಟ ರಂಗಾಯಣ ರಘು ಅವರು, ಹಾಗೂ ಚಿತ್ರದ ನಿರ್ದೇಶಕರು ಹಾಗೂ ನಿರ್ಮಾಪಕರು. ನಾನು ಆರತಿ ಅಡಿಗ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ತುಳು ಪಿಕ್ಚರ್ ಕನ್ನಡ ತುಳು ಮಾತಾಡಕ್ಕಿಂತ ಕಲ್ತಾಕ್ಬೇಕು ಮಿತ್ತಡ್ದು. ಬಂದ್ರು ದೊಡ್ಡ ಚಪ್ಪಾಳೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾಯ್ ಗಣೇಶ್. ಅಲ್ಲಿ ಹೇಳಿದೆ ಇದು ಇತಿಹಾಸ ಸೃಷ್ಟಿಸುವ ಸಮಯ, ಯಾಕೆಂದ್ರೆ ಇದು ಮೊದಲ ಬಾರಿಗೆ ಕನ್ನಡದ ಚಲನಚಿತ್ರದ ಪ್ರೀಮಿಯರ್ ಶೋ ಎರಡು ಥಿಯೇಟರ್ ಬುಕ್ ಆಗಿ ನಡೀತಾ ಇರೋದು. ಅದು ನಿಮಗೆ ಎಲ್ರು ದಯವಿಟ್ಟು ತಮ್ಮ ತಮ್ಮ ಆಸನದಲ್ಲಿ ಕೂತ್ಕೊಳ್ಬೇಕು. ನಿಮ್ಮ ಮುಖ ನಮಗೆ ಕಾಣ್ಬೇಕಲ್ಲ, ನಿಮ್ಮೆಲ್ಲರ ಮುಖ ನಾವು ನೋಡ್ಬೇಕು, ನಿಮ್ಮ ಮುಖ ನೋಡ್ಕೊಂಡು ನಾವು ಮಾತಾಡ್ಬೇಕು. ಎಲ್ರ ಜೊತೆ ಫೋಟೋ ತೆಗಿತೇವೆ, ನಾವ್ ಎಲ್ರ ಜೊತೆನು ಫೋಟೋ ತೆಗಿಲಿಕ್ಕಿದೆ. ಮೂವಿ ನೋಡಿದ ನಂತರ, ಮೂವಿ ಆದ ನಂತರ. ಸೊ ಗಣೇಶ್ ಅವರೇ, ನೀವೊಂದು ನೀವೇ ಮಾತಾಡ್ಬೇಡಿ, ಅವ್ರು ಕೇಳ್ತಾ ಇಲ್ಲ ನಾನು ಹೇಳಿರೋದು. ಎರಡು ಶಬ್ದ ಅವರಿಗೆ ಖುಷಿ ಮಾಡಿ. ಎರಡು ಶಬ್ದ ಅಂದ್ರು ನಮ್ಗೆ ಎರಡು ಶಬ್ದಲ್ಲಿ ಮಾತಾಡ ಅಭ್ಯಾಸ ಇಲ್ಲ, ಮಾತಾಡಿದ್ರೆ ಒಂದೂ ಇಲ್ಲ ನೂರು. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ನಿಜ ಹೇಳ್ತೀನಿ ಬಹಳಷ್ಟು ಖುಷಿ ಆಯ್ತು. ಯಾವುದೋ ನಮ್ಮೂರಲ್ಲೇ ನಾವು ಇದೀವಿ ಅನ್ನೋ ಫೀಲ್ ಬಂತು. ನಿಮ್ಮ ಶಿಳ್ಳೆ ಚಪ್ಪಾಳೆ ಅಂಡ್ ನಮ್ಮ ಸಿನಿಮಾಗೋಸ್ಕರ ನೀವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿರೋದು ಏನಿದೆ ನಮ್ಮ ಇಡೀ ತಂಡಕ್ಕೆ ಬಹಳ ಖುಷಿ ಕೊಟ್ಟಿದೆ. ಅಂಡ್ ಆ ಮೂರು ತಾಸು ಕೂಡ ನೀವು ಬಹಳ ಖುಷಿ ಪಡ್ತೀರಿ ಅಂತ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಅದನ್ನ ಇದು ನಾನು ಮಾತಾಡ್ತಿದ್ದೀನೋ ಇಲ್ಲ ಅಲ್ಲಿ ನಿಂತ್ಕೊಂಡು ನನ್ನ ಮಾತು ನನಗೆ ಹೊಡಿತಾ ಇದೆ. ಅದ್ ಬರೀ ನಮ್ಮ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ದ್ವಾಪರ ಹಾಡು ಬಂದಾಗ ನಮ್ಗೆ ಬಹಳಷ್ಟು ದೊಡ್ಡ ಒಂದು ಪ್ರಶಂಸೆ, ಹಾಗೂ ಗ್ಲೋಬಲಿ ಸೂಪರ್ ಡೂಪರ್ ಹಿಟ್ ಆಯ್ತು ಹಾಡು. ಅವಾಗ್ಲೇ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಕೈ ಹಿಡಿತಾರೆ ಬಹಳ ಖುಷಿಯಾಗಿ ನೋಡ್ತಾರೆ ಅಂತ. ಆ ಕೃಷ್ಣಂ ಅಂತ ಇಟ್ಟಿದೀವಲ್ಲ ಹೆಸರು, ಆ ಕೃಷ್ಣ ಸಿನಿಮಾನ ಕೈ ಬಿಡ್ಲಿಲ್ಲ, ಆಶೀರ್ವಾದ ಮಾಡಿ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಅನ್ನ ಕೊಟ್ಟಿದ್ದಾನೆ. ನಿಮ್ಮೆಲ್ರಿಗೂ ನಾನು ನನ್ನ ತಂಡದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಿದ್ದೆ. ನಮ್ಮ ಒಂದು ಸಿನಿಮಾ ಅಲ್ಲ, ಯಾವುದೇ ಕನ್ನಡ ಸಿನಿಮಾ ಬಂದ್ರು ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೇ ಇರಲಿ. ನೀವೆಲ್ಲ ಹೀಗೆ ನೋಡೋದ್ರಿಂದ ನಮ್ಗಿನ್ನೂ ಹೆಚ್ಚು ಹೆಚ್ಚು ಒಂದು ಉತ್ಸಾಹ ಸಿಗುತ್ತೆ. ಓಕೆ, ಬೇರೆ ತರ ಸಿನಿಮಾ ಮಾಡ್ಬೇಕು, ನಮ್ಮವರು ದುಬೈಯಲ್ಲಿ ನೋಡ್ತಾರೆ, ಪ್ರಪಂಚದಲ್ಲಿ ಬೇರೆ ಬೇರೆ ಮೂಲೆಯಲ್ಲಿ ನೋಡ್ತಾರೆ ಅಂತ. ಸೊ ಆ ಒಂದು ಒಂದು ಖುಷಿ ಇದೆಯಲ್ಲ, ನೀವೆಲ್ಲ ಬಂದು ನೋಡಿ. ಇವ್ರು ನನಗೆ ರಶ್ಮಿಯವರು ಹೇಳಿದ್ರು, ಸರ್ ಓಪನ್ ಮಾಡಿದ್ದು ಎರಡು ಶೋ 2 hours ಅಲ್ಲಿ ಹೌಸ್ಫುಲ್ ಆಯ್ತು ಅಂತ. ಇನ್ನೊಂದ್ಸಲಿ ಹೇಳಿ ಅಂದೆ. ಸೊ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ನೋಡಿ ನಿಮ್ಮೆಲ್ರಿಗೂ ಬಹಳ ಖುಷಿ ಕೊಡುತ್ತೆ. ಅಂಡ್ ಸ್ಥಳೀಯರಿಗೆ ಯಾರ್ಯಾರು ಆರ್ಗನೈಸ್ ಮಾಡಿದಿರಿ, ಹಾಗೆ ನಮ್ಮ ರಶ್ಮಿ ಹಾಗೆ ಸೆಂಧಿಲ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಇದೇ ತರ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ಇಲ್ಲಿ ಪ್ಲೇ ಮಾಡಿ ನಮ್ಮ ಜನ ಖಂಡಿತವಾಗ್ಲೂ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರೆ ಅನ್ನೋ ಎಲ್ಲ ನಂಬಿಕೆ ನನಗಿದೆ ಅಂತ ಹೇಳ್ತೀನಿ. ನಿಮ್ಮೆಲ್ರಿಗೂ ತುಂಬಾ 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 ಧನ್ಯವಾದಗಳು.
ಥ್ಯಾಂಕ್ ಯು. ಮತ್ತು ಇದು ಮೊದಲನೆಯ ಸಲ ಗಣೇಶ್ ಅವರ ಮೂವಿ ದುಬೈನಲ್ಲಿ ಅಥವಾ ಯುಎಇಗೆ ಬರ್ತಾ ಇರೋದು, ಅದಕ್ಕೆ ಇನ್ನೊಂದು ಚಪ್ಪಾಳೆ. ಆ ಥಿಯೇಟರ್ ಕೇಳಿದ್ರು ಯಾಕೆ ಮೊದಲನೇ ಸಿನಿಮಾ ಅಂತ, ಯಾಕೆಂದ್ರೆ ಅವರ ಮೊದಲನೇ ಹಿಟ್ ಸಿನಿಮಾ ಇದ್ದದ್ದು ಮುಂಗಾರು ಮಳೆ, ಅದು ಬರಲಿಲ್ಲ. ಮರುಭೂಮಿಯಲ್ಲಿ ಮಳೆ ಬರೋದಿಲ್ಲ, ಆದರೆ ಪ್ರಣಯ ಮರುಭೂಮಿಯಲ್ಲೂ ನಡೀತದೆ. ಬಂದು ಎರಡು ದಿನಕ್ಕೆ ಪ್ರಣಯ ಅಂತಿದ್ದಾರೆ. ಐ ಥಿಂಕ್ ಒಂದು ತಿಂಗಳಿಂದ ಇಲ್ಲಿ ತುಂಬಾ ಮಳೆ ಬಂತು ಅಲ್ವಾ? ಬರಲ್ಲ ಅಂತ ಇಲ್ಲ ಮೇಡಮ್, ದೇವ್ರು ಮನ್ಸು ಮಾಡಿದ್ರೆ ಎಲ್ಲಿ ಏನ್ ಬೇಕಾದ್ರೂ ಉದುರಿಸ್ಬಿಡ್ತಾನೆ. ಇಲ್ಲಿ ಮಳೆ ಬಂದ್ರೆ ಮತ್ತೆ ಒಂದು ವಾರ ಯಾರು ಫಿಲ್ಮ್ ನೋಡಕ್ಕೆ ಮನೆಯಿಂದ ಹೊರಗನೆ ಬರಲ್ಲ. ಪ್ರಣಯ ಇದೆ ಅಂತ ಹೇಳಬಾರ್ದು, ಪ್ರಣಯ ಇದೆ ಅಂತ ಹೇಳಬಾರ್ದು. ಪ್ರಣಯ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಏನೂ ಇಲ್ಲ ನನ್ನ ಪ್ರಕಾರ. ಥ್ಯಾಂಕ್ ಯು. ಇವರೀಗ ಮಾತಾಡಿದಾಗೆ ದ್ವಾಪರದ ಚಿತ್ರ ತುಂಬಾ ಫೇಮಸ್ ಆಗಿದೆ, ನಮ್ಮಲ್ಲೂ ಕೂಡ ಎರಡು ಮೂರು ಜನ ರೀಲ್ಸ್ ಮಾಡಿ ಇದಕ್ಕೆ ನಮಗೆ ತುಂಬಾ ಸ್ಟೆಪ್ ಮಾಡಿ ನಮಗೆ ಪ್ರಮೋಷನ್ ಮಾಡಿರುವಂತ ನಿಖಿತ ಫ್ಲಾನಿ ಹಾಗೂ ನಮ್ಮ ಕೃಷ್ಣನ ವೇಷದಲ್ಲಿ ಗಣೇಶನ ಕರ್ಕೊಂಡು ಬಂದಂತ ಪ್ರಸನ್ನ, ಜಸ್ಟ್ ಡ್ಯಾನ್ಸ್ ಟೀಮ್ನ ಪ್ರಸನ್ನ ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಬುರ್ಜ್ ಖಲೀಫಾ ಮುಂದೆ ಡ್ಯಾನ್ಸ್ ಮಾಡಿದವಳು ಫ್ಲಾನಿ ಫ್ಲಾನಿ ಪ್ರಸನ್ನ ಜಸ್ಟ್ ಡ್ಯಾನ್ಸ್. ಮೇಘ್ನಾ ನಾಯರ್ ಇದ್ದಾರ? ಮೇಘ್ನಾ ನಾಯರ್, ಯಾ ಮೇಘ್ನಾ ನಾಯರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಇವರು ಬೆಂಗಳೂರಲ್ಲಿ ಅನಾಥಾಶ್ರಮಕ್ಕೆ ಹೋಗಿ ಆ ಮಕ್ಕಳ ಜೊತೆ ರೀಲ್ಸ್ ಮಾಡಿ ಅವ್ರಿಗೆಲ್ರಿಗೂ ಗಿಫ್ಟ್ಸ್ ಕೊಟ್ಟು ಆ ಮಕ್ಕಳಲ್ಲಿ 50% ಮಕ್ಕಳಿಗೆ ಚಿಕನ್ ಪಾಕ್ಸ್ ಇತ್ತು, ಆದ್ರೂ ಕೂಡ ಅವ್ರದ್ದು ಅವ್ರ 9 ತಿಂಗಳ ಮಗುನ ಕರ್ಕೊಂಡು ಹೋಗಿದ್ದಾರೆ ಈ ಚಿತ್ರದ ಪ್ರಮೋಷನ್ಗೋಸ್ಕರ. ಅವರನ್ನು ಕೂಡ ಗೌರವಿಸಬೇಕು. ಪ್ರಸನ್ನ ಇಲ್ವಾ? ಜಸ್ಟ್ ಡ್ಯಾನ್ಸ್ ಪ್ರಸನ್ನ, ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಅವರನ್ನ ರಂಗಾಯಣ ರಘು ಅವ್ರ ಗೌರವಿಸ್ಬೇಕು. ರಘು ಅವರೇ ಮುಂದೆ ಬನ್ನಿ. ಫಾರೂಕ್, ಫಾರೂಕ್ ಅವರಿದ್ದಾರ? ಮಾತಾಡಿ ಕೊಡ್ತೇನೆ ಫಾರೂಕ್. ಕರಾವಳಿ ಕಸಿನ್ಸ್, ಕರಾವಳಿ ಕಸಿನ್ಸ್ ದಿವ್ಯೇಶ ಶಿರೀಶ್ ಮಾತು. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ. ಶರಣೋ 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 ಹೆಂಚಿನ ದಾನವೇಗ ಹೆಂಚಾಂಡ ಮಣಸಾಂಡ ಆಂಡ ಅಷ್ಟೇ ಬರೋದು, ಮುಂದೆ ಬರ್ದಿರ ಬೇಸರ ಬೇಡ. ಎಲ್ಲ ಬಹಳ ಖುಷಿ ಆಗ್ತದ, ಯಾಕೆಂದ್ರೆ ಹೇಳಿ ಎಲ್ಲ ಮಕ್ಕಳ ಜೊತೆ ಬಂದಿದ್ದೀರಾ ನೋಡಿ, ಅವರು ಕಣ್ಣು ಬಿಟ್ಟುಕೊಂಡು ಹೀಗೆ ಪಳ 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 ನೋಡ್ತಾ ಇದ್ದಾರೆ, ಅದಕ್ಕೆ ಬಹಳ ಖುಷಿ ಆಗ್ತಿದೆ. ತುಂಬಾ ವರ್ಷಗಳ ನಂತರ ಈ ತರ ಕುಟುಂಬ ಸಮೇತವಾಗಿ ಬಂದು ಮಾಡುವಂತ ಒಂದು ಸಿನಿಮಾ ಮಾಡಿದಂತ ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜು, ನಿಮ್ಮ ದುಬೈನವರೇ ಆದಂತ ನಮ್ಮ ಪ್ರಶಾಂತ್ ರುದ್ರಪ್ಪನವರು, ಇವರು ಇದೊಂದು ಒಳ್ಳೆ ಕತೆ. ಗಣೇಶ್ ಅವರು, ಹೌದು ಅವ್ರು ಗಣೇಶ್ ಅವ್ರು ಗೊತ್ತಲ್ಲ ನಿಮ್ಗೆ, ಕುಟುಂಬ ಏನಾರು ಹೇಳದ್ನೋ 6 ವರ್ಷದಿಂದ 79 ವರ್ಷ ಮುದುಕರವರೆಗೂ ಬಂದು ಸಿನಿಮಾ ನೋಡ್ತಿರ್ತಾರೆ. ಈ ಸಿನಿಮಾದ ವಿಶೇಷತೆ ಏನು ಅಂತಂದ್ರೆ, ಯಾರು ಒಂದೊಂದು ಎರಡು ಟಿಕೆಟ್ ತಗೋದಿಲ್ಲ, ಎಲ್ಲ 8, 9, 10 ಈ ತರ ಟಿಕೆಟ್ ತಗೋತಿದ್ರ. ಇದಕ್ಕೆ ಅಭೂತಪೂರ್ವದಂತ ಒಂದು ಯಶಸ್ಸನ್ನು ನೀವು ಕರ್ನಾಟಕದಲ್ಲೂ ಸಿಕ್ಕಿದೆ. ಇಲ್ಲಿ ನಾವು ಈದ್ ಬಂದ್ರೆ ನಾವು ಎಲ್ಲಿ ಯಾವುದೋ ಚಾಮರಾಜಪೇಟಲ್ಲೋ ಅಥವಾ ಗೋರಿಪಳ್ಳದಲ್ಲೋ ಇದೀವಿ ಅಂತ ಅನಿಸ್ತಿದೀವಿ. ಉಮಾ ಟಾಕೀಸ್ ಅಲ್ಲೋ ಸಂಜೆ ಟಾಕೀಸ್ ಅಲ್ಲಿ ಇದೀವಿ ಅಂತ ಅನಿಸ್ತಿದೀವಿ ಅಷ್ಟು. ಮಂಗಳೂರು ಅವ್ರು ಹೇಳಿದ್ನಲ್ಲ, ಹೇಗಿದ್ದೀರಾ ಒಣಸಾಂಡ ಅಂತ ಹೇಳಿದ್ರೆ, ಕಜೆ ಪೆಂಚನ್ ಅಂತ ಹೇಳಿ ಇನ್ನೆಂತ ಬೇಕು, ಇನ್ನೆಂತ ಹೇಳುದು ಎಲ್ಲ ಅಲ್ಲ. ನಾನು ಬೆಂಗಳೂರು ಹೇಳುದು, ಇದು ಯಾರು ಜ್ಯೋತಿ ಟಾಕೀಸ್ ಅಂತೆ, ಮಂಗಳೂರು ಜ್ಯೋತಿ ಟಾಕೀಸ್. ಹೌದೌದು ಹೌದಪ್ಪ ಹೌದು, ತೊಂದರೆ ಇಲ್ಲ, ಅದು ಒಪ್ಪಿಕೊಳ್ಳುವ, ಜ್ಯೋತಿ ಟಾಕೀಸ್ ಅಂತ ಒಪ್ಪಿಕೊಳ್ಳುವ. ನೀವೆಲ್ಲ ಬಂದಿದ್ದು ಬಹಳ ಖುಷಿ ಆಗ್ತಿದೆ, ನಿಮ್ಮನ್ನ ನೋಡಿ ನಮ್ಗೆ ಇನ್ನೂ ಖುಷಿ ಆಗ್ತಿದೆ. ಈ ಕೃಷ್ಣ ಪ್ರಣಯ ಸಖಿ ಇಷ್ಟು ದೊಡ್ಡ ಯಶಸ್ಸು, ಯಾಕಂದ್ರೆ ನಾವೆಲ್ಲೆಲ್ಲ ಅಲ್ಲಿ ಕೇಳ್ತಿದ್ವಿ ಅವ್ರನ್ನ ಮಾಡದಂತೆ ಇವ್ರು ಮಾಡದಂತೆ, ಇಲ್ಲ ಇಲ್ಲ, ನಮ್ಮ ಕನ್ನಡ ಸಿನಿಮಾಗೆ ಈ ರೀತಿ ಪ್ರೋತ್ಸಾಹ ಮಾಡಿದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಾನುಭೂತಿ ಅಭಿಮಾನಕ್ಕೆ ನಾವು ಯಾವತ್ತು 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 ಚಿರಋಣಿ. ಚಿರಋಣಿ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹೇಳಿ
ಹೆಂಚವಳ್ಳಾರ ನಮ್ಮ ಮನೆಯಲ್ಲಿ ತುಳುನೇ ನಡೆಯೋದು. ಅಂಡ್ ಮಂಗಳೂರಿನ ಅಳಿಯ ನಾನು. ಸೊ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಒಂದು ಸೈಡಲ್ಲಿ ಫೋನ್ ಕಾಲು, ಊರಿಗೆ ಫೋನ್ ಮಾಡಿದಾಗ ತುಳುನೇ ನಡೀತಾ ಇರುತ್ತೆ. ಸೊ ನಾನು ಶೋಕ್ ಬರ್ಕೊಂಡು ಅರ್ಥ ಹಾಕೊಂಡು ಮಾತಾಡ್ಬೇಕಾದ್ರೆ ಸ್ವಲ್ಪ ಟಂಗ್ ಟಂಗ್ ಅಂತ ಹೋಗುತ್ತೆ ಆ ಕಡೆಗೆ. ಬಟ್ ಖುಷಿ ಅಂಡ ಥ್ಯಾಂಕ್ ಯು. ನಿಮ್ಮ ಸ್ಕ್ರೀನ್ ಅಲ್ಲಿ ಚಲನಚಿತ್ರ ಆರಂಭವಾಗ್ಲಿಕ್ಕಿದೆ, ಎಂಜಾಯ್ ಮಾಡಿ. ನೋಡಿ, ಗಣೇಶ್ ಅವರನ್ನು ಕರ್ಕೊಂಡು ಹೋಗ್ತಿದ್ದಾರೆ, ಇವತ್ತು ಚಾನ್ಸ್ ಇಲ್ಲ ಅಂತ ಕಾಣ್ತದೆ. ಅವರು ನಿಲ್ಲುವುದು ಕಷ್ಟ, ಏನು ಗೊತ್ತಿಲ್ಲ, ನೋಡುವ. ಎಂಡಿಗೆ ನಿಂತರೆ ಒಂದು ಫೋಟೋ ತೆಗೆಸ್ಕೊಳ್ಬಹುದು ಅಷ್ಟೆ. ಈಗ ಹೊರಗೆ ಹೋಗ್ತಿದ್ದೇವೆ, ನೋಡಬೇಕು ಗಣೇಶ್ ಇದ್ದಾರ ಹೋಗಿದ್ದಾರ ಅಂತ ನೋಡ್ಬೇಕು. ಇನ್ನು ಮೂವಿ ಚೆನ್ನಾಗಿತ್ತು, ಒಳ್ಳೆ ಗಮ್ಮತ್ತಾಯಿತು. ನೋಡಿ, ಗಣೇಶ್ ಅವರು ಇಲ್ಲಿದ್ದಾರೆ. ಹೀರೋಯಿನ್ ಕೂಡ ಇಲ್ಲಿದ್ದರು, ಸ್ಟೇಜ್ಗೆ ಬರಲಿಲ್ಲ ಹೀರೋಯಿನ್. ಏನು ಗೊತ್ತಿಲ್ಲ, ಲೇಟ್ ಬಂದರೆ ಏನು ಗೊತ್ತಿಲ್ಲ. ತುಂಬ ರಶ್ ಇದೆ. ನನ್ನ ಹಸ್ಬೆಂಡ್ ಸೈಡಲ್ಲಿ ಹೋಗಿ ಅಂತೂ ಚಾನ್ಸ್ ಸಿಕ್ಕಿತ್ತು ನಮಗೆ ಫೋಟೋ ತೆಗೆಯೋದು. ನನ್ನ ಹಸ್ಬೆಂಡ್ ತುಂಬ ಖುಷಿಯಾಗಿದ್ದರು, ಯಾಕೆಂದರೆ ಅವರನ್ನು ನೋಡಿದ ಕೂಡಲೇ ಗಣೇಶ್ ಸೆಕೆಂಡ್ ಕೊಟ್ಟರಂತೆ. ಅವರಿಗೆ ತುಂಬ ಖುಷಿಯಾಯಿತು. ಅಂತೂ ನಾವು ಒಂದು ಫೋಟೋ ತೆಗೆಸ್ಕೊಂಡೇವಿ ನೋಡಿ. ಅಂತೂ ನೋಡಿ, ಒಂದು ಫೋಟೋ ತೆಗೆಸ್ಕೊಂಡಾಯಿತು, ತುಂಬ ಖುಷಿಯಾಯಿತು. ಒಳ್ಳೆ ಮಾತಾಡ್ತಾರೆ ಗಣೇಶ್, ಖುಷಿಯಾಯಿತು ನಮಗೆ. ಓಕೆ, ಇನ್ನೂ ತುಂಬ ರಶ್ ಇದೆ. ಕೆಲವರದ್ದೆಲ್ಲ ಫೋಟೋ ಆಯಿತು, ಕೆಲವರು ಇನ್ನೂ ಇಷ್ಟು ಜನ ಇದ್ದಾರೆ. ನಾವಿನ್ನು ಮನೆಗೆ ಹೋಗೋದು. ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಆಯಿತಾ, ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ನಾಳೆ ಡ್ಯೂಟಿ ಇದೆ, ಎಲ್ಲ ಹೋಗು ಹೋಗು ಅಂತ ಹೇಳ್ತಿದ್ರು ಹಸ್ಬೆಂಡು. ಮನೆಗೆ ಹೋಗ್ತಿದ್ದೇವೆ. ಬಾಯ್ ಬಾಯ್ ಎಲ್ರಿಗೂ. ಬಾಯ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್. ನೋಡಿ, ನನ್ನ ಹಸ್ಬೆಂಡು ಇಂಟರ್ವೆಲ್ ಆದಮೇಲೆ ಇದು ಪಾಪ್ಕಾರ್ನ್ ಮತ್ತು ವಾಟರ್ ತಂದಿದ್ದರು, ನೀರು ಮತ್ತು ಪಾಪ್ಕಾರ್ನ್ ತಂದಿದ್ದರು. ಅದು ನಾನು ಎಷ್ಟು ತಿಂತಿದ್ದೆ, ತುಂಬ ತಿಂದೆ, ಆದರೂ ಇನ್ನು ಸ್ವಲ್ಪ ಇರೋದು ಮಗನಿಗೆ ಇಟ್ಕೊಂಡು ಹೋಗುವಂತ. ಅಂದರೆ ತುಂಬ ಇತ್ತು ಅದರಲ್ಲಿ, 20 ಗ್ರಾಮ್ ಏನು ಗೊತ್ತಿಲ್ಲ, ತುಂಬ ಇತ್ತಲ್ಲ. ಇಬ್ಬರು ತಿಂದೆವು ನಾವು, ನಾನು ತುಂಬ ಜಾಸ್ತಿ ತಿಂದೆ, ಆದರೂ ಇತ್ತು ಅದರಲ್ಲಿ. ಇನ್ನು ಮಗ ಇದ್ದಾನಲ್ಲ, ಮಗನಿಗೆ ತಗೊಂಡು ಹೋಗುವಂತ ಇಟ್ಟಿದ್ದೇನೆ. ಗಾಡಿಯಲ್ಲಿ ಬಂದು ನೋಡುವಾಗ ಕಾಲಂಶ ಮಾತ್ರ ಕಾಲದ್ದು ಇನ್ನು ಇಷ್ಟು ಇದೆ ನೋಡಿ. ನಾನು ಎಣಿಸಿದೆ ಕಾಲಂಶ ಮಾತ್ರ ಇದೆ ಅಂತ, ಅದರಲ್ಲಿ ನೋಡುವಾಗ ಕಾಲಿಯಾಂಶ ಮಾತ್ರ ಖಾಲಿಯಾಗಿತ್ತು, ಇಷ್ಟು ಇದೆ. ಸ್ವಲ್ಪ ತಿಂದೆ ನಾನು, ಮತ್ತು ಮಗನಿಗೆ ತಗೊಂಡೋದೆ.